ವಾರ್ಡ್ ಅವ್ರ ಅವ್ರವ್ರ ಲೀಡರ್ಸ್ ಅಲ್ಲಲ್ಲೇ ಇದ್ರು, ಯಾರು ಆಚೆ ಬಂದು ಕೆಲಸ ಮಾಡೋದ್ರ, ಯಾಕಂದ್ರೆ ನಮ್ಗೆ 32 ದಿನ ಕಣ್ಣು ಕಣ್ಣಿಟ್ಟು ನಾವು ಕಾಯ್ಬೇಕಾಗುತ್ತೆ ಕಾರ್ಯಕರ್ತರುಗಳನ್ನ. ಹಾಗಾಗಿ ಯಾವ್ದೇ ಸಮಸ್ಯೆ ಇದ್ರೆ ಕಾರ್ಯಕರ್ತರಿಗೆ ನಾವು ಅಲ್ಲೇ ಬರ್ತೀವಿ, ಅಬ್ಸರ್ವರ್ ಟೀಮ್ಸ್ ಹೋಗ್ತೀನಿ. ಚುನಾವಣೆಗಳನ್ನ ಎದುರಿಸಿರುವಂತ ವ್ಯಕ್ತಿಗಳು ಬಹಳ ಇದರಿಂದ ಹಿರಿಯರಿದ್ದಾರೆ. ಹಾಗಾಗಿ ಅವರ ಸಲಹೆಗಳನ್ನ ತಗೊಂಡು ಚುನಾವಣೆ ಯಾವ ರೀತಿ ತಗೊಂಡು ಹೋಗ್ಬೇಕು ಅನ್ನೋದನ್ನ ನಾವು ಮುಂದೆ ಆಲೋಚನೆ ಮಾಡೋಣ. ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ. ಪ್ರಜ್ವಲ್ ರಣತಂತ್ರವನ್ನ ಹುಡ್ತಾ ಇದ್ದಾರೆ. ಪ್ರಜ್ವಲ್ ವಿರುದ್ಧ ಬಿಜೆಪಿಯಿಂದ ಎ ಮಂಜು ಕಣಕ್ಕಿಳಿಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಕೂಡ ಇದೆ. ಯಾಕಂದ್ರೆ ಎ ಮಂಜು ಬಿಜೆಪಿ ಸೇರ್ಪಡೆಯಾಗ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹಾಗಾಗಿ ಜಿದ್ದಾಜಿದ್ದಿ ಜೋರಾಗಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿಯ ನಾಯಕರುಗಳನ್ನ, ಬಿಜೆಪಿಯ ಮುಖಂಡರುಗಳನ್ನ ಜೆಡಿಎಸ್ ನತ್ತ ಸೇರಿಸ್ಕೊಳ್ತಾ ಇದ್ದಾರೆ, ತಮ್ಮ ಬುಟ್ಟಿಗೆ ಹಾಕೊಳ್ತಾ ಇದ್ದಾರೆ ಪ್ರಜ್ವಲ್. ಎಸ್, ಪ್ರಜ್ವಲ್ ಜೊತೆ ನಮ್ಮ ಪ್ರತಿನಿಧಿ ಹರೀಶ್ ಈ ವಿಚಾರವಾಗಿ ಚಿಟ್ ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ಹಾಸನದಲ್ಲಿ ಈಗಾಗಲೇ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಅಂತ ಪ್ರಜ್ವಲ್ ಅವರು ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ. ಮೊದಲಿಗೆ ಮೂಡ್ಲಿಪ್ಪೆಯಲ್ಲಿ ಪ್ರಚಾರ ಆರಂಭಿಸಿದ್ದು, ಬೇಲೂರಲ್ಲಿ ಪ್ರಚಾರ ಆರಂಭಿಸಿದ್ರು, ಜೊತೆಗೆ ಸಕಲೇಶ್ಪುರದಲ್ಲೂ ಸಹ ನಿನ್ನೆ ಪ್ರಚಾರವನ್ನು ಮುಗಿಸಿದ್ದಾರೆ. ಈಗ ಪ್ರಜ್ವಲ್ ನಮ್ಮ ಜೊತೆ ಅವ್ರನ್ನ ಮಾತಾಡ್ಸೋಣ. ಸರಿಗ ಈಗಾಗಲೇ ಬೇಲೂರು, ಮೂಡ್ಲಿಪ್ಪೆ, ಸಕಲೇಶ್ಪುರ ಈ ಮೂರು ಭಾಗಗಳಲ್ಲಿ ಈಗಾಗಲೇ ಪ್ರಚಾರನ ಆರಂಭಿಸಿ ಹಾಸನದಲ್ಲಿ ಇವತ್ತಿದ್ದೀರಿ. ಒಟ್ಟಾರೆಯಾಗಿ ಈ ಚುನಾವಣಾ ಪ್ರಚಾರದಲ್ಲಿ ತೊಡಗೋದಕ್ಕೆ ಯಾವ ಥರ ಒಂದು ಅಭಿಪ್ರಾಯ ಬರ್ತಾರೆ ಸರ್? ಖಂಡಿತವಾಗ್ಲೂ ಎಲ್ಲರೂ ಕೂಡ ವಿಶ್ವಾಸದಿಂದ ಇವತ್ತು ಜೆ ಡಿ ಎಸ್ ಪಕ್ಷ ಅತಿ ಹೆಚ್ಚಿನ ಲೀಡಲ್ಲಿ ಗೆಲ್ಲುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಮಾತಾಡ್ತಿದ್ದಾರೆ. ಎಲ್ಲ ನಾಯಕರುಗಳು ಒಗ್ಗಟ್ಟಾಗಿ ಇವತ್ತು ಒಮ್ಮನದಿಂದ ಇಲ್ಲ ನಾವು ಗೆಲ್ಸ್ಕೊಳ್ಳೇಬೇಕು ಜೆ ಡಿ ಎಸ್ ಪಕ್ಷನ ಅನ್ನೋ ಒಂದು ಭಾವನೆಯಲ್ಲಿ, ಮತ್ತು ನನ್ನ ಮೇಲೆ ಇಟ್ಟಿರೋಂಥ ಒಂದು ಅಭಿಮಾನ ಪ್ರೀತಿ ವಿಶ್ವಾಸ, ಇವತ್ತು ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಎಷ್ಟೋ ಹಿರಿಯರು, ಭಾಳ ಹಿರಿಯರು, ಮತ್ತು ನನ್ನ ಕಿರಿಯರಾದಂಥ ಸಹೋದರರುಗಳು ಇವತ್ತು ಎಲ್ಲರೂ ಕೂಡ ಒಂದು ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಸರ್. ಖಂಡಿತವಾಗ್ಲೂ ಯಾವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀರಿ? 22ನೇ ತಾರೀಕು ಶುಕ್ರವಾರ 9 ಗಂಟೆ ಮೇಲುಗಡೆ ನಾವು ರ್ಯಾಲಿ ಇಟ್ಟು ನಂತರ ನಾವು ನಾಮಪತ್ರ ಸಲ್ಲಿಸಬೇಕು ಅಂತ ಇದ್ದೀವಿ. ಈಗ ಹಾಸನದಲ್ಲಿ ಕೆಲವು ಕಾಂಗ್ರೆಸ್ ಮುಖಂಡರು, ಬಿಜೆಪಿ ಮುಖಂಡರು ಯಾರ್ಯಾರನ್ನ ಈಗ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಇದೆ, ಅದು ಪ್ರಜ್ವಲನ ಒಪ್ಪರ್ತಾ ಇದ್ದಾರಾ, ಜೆ ಡಿ ಎಸ್ ಒಪ್ಪರ್ತಾರೆ, ಏನು ಸರ್? ಈಗ ನನ್ನನ್ನು ಒಪ್ಪರ್ತಾ ಇದ್ದಾರೆ ಅನ್ನೋ ಮಟ್ಟಕ್ಕೆ ನಾನೇ ದೊಡ್ಡ ಮನುಷ್ಯ ಅನ್ನಲ್ಲ. ಇವತ್ತು ನಾನು ಎಲ್ಲ ಕಡೆನೂ ಸಂಘಟನೆ ಮಾಡ್ತಾಯಿದ್ದೀನಿ. ನಮ್ಮ ಪಕ್ಷ ಇವತ್ತು ಕೆಲಸ ಮಾಡ್ತಾಯಿದೆ, ನಮ್ಮ ಕಾರ್ಯಕರ್ತರು ದುಡಿಮೆ ಮಾಡ್ತಿದ್ದಾರೆ, ಇವನ್ನೆಲ್ಲದನ್ನೂ ಮೆಚ್ಚಿ ಇವತ್ತು, ಆಮೇಲೆ ನಮ್ಮ ಏನು ಸಮ್ಮಿಶ್ರ ಸರ್ಕಾರಗಳು ಇವತ್ತು ಒಳ್ಳೊಳ್ಳೆ ಯೋಜನೆಗಳು ಕೊಡ್ತಿದ್ದಾರೆ, ಕುಮಾರಣ್ಣವ್ರು ಒಳ್ಳೊಳ್ಳೆ ಯೋಜನೆಗಳು ಕೊಡ್ತಿದ್ದಾರೆ, ಇವನ್ನೆಲ್ಲದನ್ನೂ ಮೆಚ್ಚಿ ಇವತ್ತು ನಮ್ಮ ಸಿದ್ಧಾಂತಗಳನ್ನ ಮೆಚ್ಚಿ ಇವತ್ತು ಭಾಳಷ್ಟು ಜನ ಇವತ್ತು ಸೇರ್ಪಡೆ ಆಗ್ತಿದ್ದಾರೆ. ಒಂದಷ್ಟು ಜನ ಯಾರು ನಮ್ಮನ್ನು ಬಿಟ್ಟು ಹೋಗಿದ್ರು ಅವರೆಲ್ಲ ಮತ್ತೆ ವಾಪಸ್ ಬರ್ತಿದ್ದಾರೆ ಅಷ್ಟೇ. ಜೊತೆಗೆ ಮಾಜಿ ಶಾಸಕರು ವಿಶ್ವನಾಥ್ ಅವರು, ಪುಟ್ಟೇಗೌಡರು, ಈ ಹಿಂದೆ ಜೆ ಡಿ ಎಸ್ ಅನ್ನು ತೊರೆದಂಥವ್ರು ಘಟಾನುಘಟಿ ನಾಯಕರು, ಈ ಸಲ ಜೆ ಡಿ ಎಸ್ ಸೇರ್ಪಡೆ ಆಗ್ತಾರೆ ಅಂತ ತಮ್ಮ ಜೊತೆ ಮಾತಾಡಿದ್ದಾರಾ? ಇಲ್ಲ, ನನ್ನ ಜೊತೆ ಏನೂ ಮಾತಾಡಿಲ್ಲ, ವಿಶ್ವನಾಥ್ ಅಣ್ಣವ್ರ ಜೊತೆ ಸಾಹೇಬರು ಮಾತಾಡಿದ್ರು, ಪುಟ್ಟಗುಡ್ರ ಜೊತೆನೂ ಮಾತಾಡಿರ್ಬೋದು. ಬಟ್ ನಾನು ಮಂಗಳವಾರ ವಿಶ್ವನಾಥ್ ಅಣ್ಣನ ಮನೆಗೆ ಹೋಗಿ ಭೇಟಿ ನೀಡ್ತಾ ಇದ್ದೀನಿ. ಅವ್ರು ಯಾಕಂದ್ರೆ ಹಿರಿಯ ನಾಯಕರು, ನಮ್ಮೆಲ್ಲರೂ ಹಿರಿಯರವರು, ಹಾಗಾಗಿ ಅವ್ರ ಆಶೀರ್ವಾದ ತೊಗೊಂಡು ಹೆಂಗೆ ಚುನಾವಣೆಯನ್ನು ಯಾವ ರೀತಿ ನಾವು ಮುಂದೆ ತೊಗೊಂಡೋಗಬೇಕು ಅನ್ನೋದ್ರ ಬಗ್ಗೆ ಒಂದು ಅವ್ರ ಮಾರ್ಗದರ್ಶನದ ಮೇಲೆ ನಾವು ಮಾಡಬೇಕು ಅಂತಿದ್ದೀವಿ. ಪುಟ್ಟಗೌಡ್ರನ್ನಗೂ ನಾನು ಸೋಮವಾರ ಏನು ಭೇಟಿ ನೀಡ್ತಾಯಿದ್ದೀನಿ ಚಂದ್ರಾಪಟ್ಟಣಕ್ಕೆ, ಅಂದರೆ ಕಾರ್ಯಕರ್ತರ ಸಭೆ ಇದೆ, ಅದಾದ ನಂತರ ಅವ್ರ ಮನೆಗೂ ಹೋಗಿ ಭೇಟಿ ಮಾಡಿ ಅವ್ರನ್ನೂ ಕೂಡ ಒಂದು ವಿಶ್ವಾಸ ಪಡೆಯೋದಕ್ಕೆ ಯಶಸ್ವಿ ಆಗ್ತದೆ. ಪ್ರಜ್ವಲ್ ಅವರ ಗೆಲುವಿಗೆ ಸಹಕಾರಿಯಾಗುವಂಥ ವಿಷಯಗಳು, ವಿಚಾರಗಳು ಯಾವ ಸರ್? ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗ್ತಿರೋಂಥ ಅಭಿವೃದ್ಧಿ ಒಂದು, ಎರಡನೇದು ನಾವು ಇವತ್ತು ಏನು ಸಂಘಟನೆ ಮಾಡ್ತಾಯಿದ್ದೀವಿ, ನಮ್ಮ ಕಾರ್ಯಕರ್ತರು ಒಗ್ಗೂಡಿಸ್ತಾ ಇದ್ದೀವಿ, ಕಾರ್ಯಕರ್ತರು ಏನು ಬಲಿಷ್ಠವಾಗಿದ್ದಾರೆ ಇವತ್ತು, ಇವೆರಡನೇದು. ಮೂರನೇದು ನಮ್ಮ ಎಲ್ಲ ಒಂದು ಯೋಜನೆಗಳು ಏನು ಬರ್ತಾ ಇದ್ದಾವೆ ಇವತ್ತು, ಕುಮಾರಣ ಕೊಡ್ತಾ ಇರೋಂಥ ಯೋಜನೆಗಳು ಇವತ್ತು ಜನಕ್ಕೆ ಮುಟ್ತಿರೋ ಅಂಥ ವಿಚಾರಗಳಿರ್ಬೋದು, ಅವನ್ನೆಲ್ಲದನ್ನೂ ಇವತ್ತು ಗಮನದಲ್ಲಿ ಇಟ್ಕೊಂಡು ಖಂಡಿತವಾಗ್ಲೂ ಜನರು ವಿಶ್ವಾಸ ಇದೆ, ಇಂಥ ಒಳ್ಳೆ ಅದ್ಭುತವಾದಂಥ ಸರ್ಕಾರ ಕೊಡ್ತಿದ್ದಾರೆ, ನಮ್ಮ ಜಿಲ್ಲೆಯಲ್ಲಿ ಅದ್ಭುತವಾದಂಥ ಆಡಳಿತ ರೇವಣ್ಣ ಸಾಹೇಬರು ಕೊಡ್ತಿದ್ದಾರೆ, ಮತ್ತು ನಮ್ಮ ಶಾಸಕರುಗಳು ಕೊಡ್ತಿದ್ದಾರೆ ಅಂತ ಖಂಡಿತವಾಗ್ಲೂ ನಾನು ಗೆಲ್ತೀನಿ. ಹಾಸನದಲ್ಲಿ ಪ್ರತಿಸ್ಪರ್ಧಿ ಯಾರು ಪ್ರಜ್ವಲ್ಗೆ ಸರ್? ಇನ್ನು ನಾನು ಹೆಂಗೆ ಹೇಳೋಕ್ಕಾಗುತ್ತೆ ಯಾರು ಪ್ರತಿಸ್ಪರ್ಧಿ ಅಂತ, ಅವ್ರು ಯಾರು ಆಗ್ತಾರೋ ಅದ್ರ ಮೇಲೆ ನಾವು ಚುನಾವಣೆ ಮಂಜು ಅವರು ಬಿಜೆಪಿಯಿಂದ ಈಗ ಚುನಾವಣೆ ಅಕ್ಕಾಡಕ್ಕೆ ಇಳಿತಾರೆ ಅನ್ನುವಂಥ ಯಾರು ಇಳಿರಿ ಸರ್, ನಾವು ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ, ನಮ್ಮ ಕಾರ್ಯಕರ್ತರು ಬಲಿಷ್ಠ ನೋಡ್ತಾ ಇದ್ದೀವಿ, ಮತ್ತು ನಮ್ಮ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದವರು ಒಗ್ಗಟ್ಟಾಗಿದ್ದೀವಿ. ಅವರ ಒಮ್ಮನದಲ್ಲಿ ಅವರ ನಾಯಕರು ಮತ್ತು ನಮ್ಮ ನಾಯಕರು ಮುಖ ಖಂಡಿತವಾಗ್ಲೂ ಅವರ ನಾಯಕರು ಮತ್ತು ಅವರ ನಾಯಕತ್ವ ಮತ್ತು ನಮ್ಮ ನಾಯಕತ್ವ ಎರಡೂ ಬದಿ ಒಂದು
ಖಂಡಿತವಾಗ್ಲೂ ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನೂ ಮುಂದಿಟ್ಕೊಂಡು ಅವ್ರ ಮಾರ್ಗದರ್ಶನದಲ್ಲೂ ನಡೀತೀವಿ ಸರ್ ಚುನಾವಣೆ. ಇದು ಪ್ರಜ್ವಲ್ ರೇವಣ್ಣ ಅವರ ಮಾತುಗಳು. ಒಟ್ಟಾರೆಯಾಗಿ ಹಾಸನದಲ್ಲಿ ಜೆ ಡಿ ಎಸ್ಗೆ ಪೂರಕವಾದ ವಾತಾವರಣ ಇದೆ, ಜೊತೆಗೆ ಕಾಂಗ್ರೆಸ್ನ ನಾಯಕರನ್ನು ಸಹ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಚುನಾವಣೆಯನ್ನು ಎದುರಿಸ್ತೇನೆ, ಜೊತೆಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳು ನನ್ನ ಗೆಲುವಿಗೆ ಸಹಕಾರಿಯಾಗ್ತವೆ ಅನ್ನೋಂಥ ಮಾತುಗಳನ್ನು ಸುವರ್ಣ ನ್ಯೂಸ್ ಜೊತೆ ಪ್ರಜ್ವಲ್ ರೇವಣ್ಣ ಹಂಚಿಕೊಂಡಿದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಸುವರ್ಣ ನ್ಯೂಸ್.